संक्रमण के पथ ऐन आरंभवाबिड़ता अंत राज्य राजण नोड़ होस वर्ष के राज्य राजकीय नायकत्व बदलावे आगत कर्नाटक के अमित शा बंद बढ़िक राजकीय बदलावे ऐन आगत बीजेपी शासक बसवनगौड़ पाटील यत्ना सुड़ू होस वर्ष के राज्य राजकीय संक्रमण दिखु बदलावे आगत पथ बदलावे आगत सो कर्नाटक के अमित शा बंद बढ़िक राजकीय बदलावे आगत बीजेपी शासक बसवनगौड़ पाटील यत्ना सुड़ू होस वर्ष के राजकीय संक्रमण हदनाकन तारीख के संक्रमण अदा हदार हद तारीख के अमित शा बेंगलूरिगे बरतार कार्यक्रम उद्घाटने अदा नर पथ बदलावे आगत राज्य राजकीय मकर संक्रांति वे बहुत बदलावे संपुट वस्तरण बदलावे आगत ग इन्हें बदलावे आगतो गूढ़ार्थदू मकर संक्रांत बदलावे उत्तर वे संक्रांति बलिक उत्तर कर्नाटकू विजयपुर शासक बसवनगौड़ पाटील यत्ना को बहुत चर्चे ईडमता है मकर संक्रांति वे बहुत बदलावे आगते संपूर्ण संपुट वस्तरण बदलावे आगत गेन अग नोड़े सद्यकू मकर संक्रांति वर्गू कई मकर संक्रांत नर उत्तर कर्नाटकू आगबूर यूढ़ार्थी ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ ವಿಸ್ತರಣೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನೀವು ಮಾಧ್ಯಮದವರೇ ಅದನ್ನ ಎಬಸಿರಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತು ಪುನರ್ರಚನೆ ಆಗ್ತಿತ್ತು ಯಾವುದೂ ಖಚಿತ ಮಾಹಿತಿ ಇಲ್ಲ ನೀವು ಯಾವಾಗ ಯಾವಾಗ ಯಾರ ಪರವಾಗಿ ಹೊಡಿತಿರೋ ನಮಗೂ ಗೊತ್ತಿಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತು ಪುನರ್ರಚನೆ ಆಗ್ತಿತ್ತು ಮತ್ತೆ ಏನಾಗ್ತಿತ್ತು ಅನ್ನೋದು ಎಲ್ಲಾನು ಗೂಢಾರ್ಥಿದೆ ಯಾಕಂದ್ರೆ ಮಕರ ಸಂಕ್ರಮಣ ನಂತರ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತದೆ ಸೂರ್ಯ ಉತ್ತರ ಪಥದಲ್ಲಿ ಬರ್ತಾನೆ ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು ಉತ್ತರಾಯಣ ಆಗಬಹುದು ಅಂತ ನನಗೆ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅದು ಏನೂ ಹೇಳೋದಲ್ಲ ನಾನಂತರೂ ಅದರ ಅಕ್ಷಾಂಶ ಇಲ್ಲ ದಯವಿಟ್ಟು ಇನ್ನು ಮ್ಯಾಗೂ ಹೇಳ್ತೇನೆ ನೀವು ಯತ್ನಾಡ್ರ ಹೆಸರು ಐತತ್ತು ದಯವಿಟ್ಟು ಯಾವ ಚಾನಲ್ದವ್ರು ಹೊಡಿಬೇಡ್ರಿ ನಾ ಮಂತ್ರಿ ಆಗೋದಿಲ್ಲ ಭಾಳ ಸ್ಪಷ್ಟ ಹೇಳೀನಿ ಅದಕ್ಕೆ ನಂದು ಹೆಸರೇ ಇಲ್ಲ ಇಲ್ಲ ನನ್ನ ಮನಸ್ಸಿಲ್ಲ ನನಗೆ ಆಗಲಿಕ್ಕೆ ಯಾರು ಮೂರು ಮಂದಿ ಶಾಸಕರಿದ್ದೀವಿ ಯಾರು ಬೇಕಾದ್ರೂ ಮಾಡಿ ನೋಡ್ರಿ ಮುಂದೆ ಹಣೆ ಬಾರಿ ಯಾರ್ದ ಯಾರು ಗೊತ್ತದ ಹಣೆ ಬಾರನೂ ಒಂದು ಇರ್ತದೆ ಹಣೆ ಬಾರಿ ಏನಿದ್ರು ಏನು ಆಗ್ಬೋದು ಅದ್ರಾಗೇನೈತೆ ಆಗ್ಬಾರ್ದಿಲ್ಲ ಅದಕ್ಕೆಲ್ಲದಕ್ಕೂ ನನಗೆ ವಿಶ್ವಾಸ ಇದೆ ಕೇಂದ್ರ ಹೈಕಮಾಂಡು ಒಳ್ಳೆ ನಿರ್ಣಯ ತಗೋತದೆ ಇಷ್ಟು ಮಾತ್ರ ಏ ಅವ್ರು ಒಳ್ಳೆ ನಿರ್ಣಯ ಈ ಸಲ ನೂರಕ್ಕೆ ನೂರು ತಗೋತಾರೆ ಬಿಜಾಪುರಕ್ಕೆ ಎಷ್ಟು ಜಿಲ್ಲೆಗೆ ಅಷ್ಟು ದಿವಸ ಅನ್ಯಾಯನೂ ಸಂಪೂರ್ಣವಾಗಿ ನ್ಯಾಯ ಕೊಡುವಂಥ ಕೆಲಸ ಮಾಡ್ತಾರೆ ಬರ್ತಾರೆ ಬಿಜಾಪುರಕ್ಕೂ ಬರ್ತಾ ಇದ್ದಾರೆ 16ನೇ ತಾರೀಕಿಗೇನೋ ನಮ್ಮ ಪೊಲೀಸ್ ಮಾಹಿತಿ ಪ್ರಕಾರ ಇಲ್ಲಿ ಅವರು ಬರ್ತಾ ಇದ್ದಾರೆ ಅದು ಇದು ಪೊಲೀಸ್ ನಮ್ಮದು ಹೊಸ ಒಂದು ಬಟಾಲಿಯನ್ ಇದು ಆಗಿದೆ ಅಲ್ಲ IRB ಇದು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅವ್ರು ಬರೋಕ್ಕಿಂತ ಮುಂಚೆನೇ ಭಾರಿ ಬದಲಾವಣೆಗಳು ಆಗ್ಬೋದು ಇದು ಭಾರತ ಸರ್ಕಾರದ ಐತ್ರಿ ಇದು ಎಲ್ಲ ಕಡೆ ಇದೆ ಅವ್ರು ನಮ್ಮ ನಮ್ಮ ಮುಖ್ಯಮಂತ್ರಿಗಳಾದ್ರೆ ಅವ್ರನ್ನ ಬಿಟ್ಟು ನಾವು ಏನೂ ಮಾಡೋದಿಲ್ಲ ಅವ್ರ ಹೃದಯದಲ್ಲಿದ್ದಾರೆ ಓಕೆ ತುಂಬಾ ಗೂಢಾರ್ಥದಲ್ಲಿ ಏನೂ ಇಲ್ಲ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅಮಿತ್ ಶಾ ಅವರು ಬರೋ ಮುಂಚಿತವಾಗಿಯೇ ಆಗಬಹುದು ಅಮಿತ್ ಶಾ ಅವರು ಬಂದ ನಂತರವೂ ಆಗಬಹುದು ಒಟ್ಟಿನಲ್ಲಿ ಬದಲಾವಣೆ ಅಂತೂ ಆಗುತ್ತೆ ಸಂಕ್ರಾಂತಿಯ ನಂತರ ಸೂರ್ಯ ಹೇಗೆ ತನ್ನ ಪಥ ಬದಲಾವಣೆ ಆಗುತ್ತೋ ಹಾಗೆ ಇಲ್ಲೂ ಕೂಡ ಪಥ ಬದಲಾವಣೆ ಆಗುತ್ತೆ ಬಟ್ ಪಥ ಬದಲಾವಣೆ ಆಗುವುದು ಹೇಗೆ ಸಂಪುಟ ವಿಸ್ತರಣೆಯಾಗಿಯೋ ಸಂಪುಟ ಪುನರ್ರಚನೆಯಾಗಿಯೋ ಅಥವಾ ಬೇರೆ ಏನೇನಾದರೂ ಬದಲಾವಣೆ ಆಗುತ್ತೋ ಈ ಒಂದು ಗೂಢಾರ್ಥವನ್ನು ಇಟ್ಟು ಉಳಿದ ಎಲ್ಲ ವಿಚಾರಗಳನ್ನು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಸೊ ಇನ್ನೊಂದು ಇಷ್ಟು ವಿಚಾರದಲ್ಲಿ ಮಾಹಿತಿ ಬರ್ತಾ ಇದೆ ನೋಡೋಣ ಸೊ ಈ ಹಿಂದೆಯೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ವಿಚಾರದಲ್ಲಿ ಹೇಳಿದರು ನಾಯಕತ್ವ ಬದಲಾವಣೆ ವಿಚಾರನ ಬಟ್ ಅವಾಗ ನೇರವಾಗಿ ಹೇಳಿದರು ಈಗ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಕ್ರಮವನ್ನು ಕೈಗೊಳ್ಳುತ್ತಾರೆ ಇಲ್ಲ ಗೊತ್ತಿಲ್ಲ ಆದರೆ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಕಳೆದ ಬಾರಿ ವಾರ್ನಿಂಗನ್ನು ಕೂಡ ಮಾಡಿದರು ಅವರಿಗೆ ಕಳೆದ ಬಾರಿ ನಾಯಕತ್ವ ಬದಲಾವಣೆ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆಯಾ ಹೈಕಮಾಂಡ್ ಅನ್ನೋದನ್ನು ನೋಡಬೇಕು ಹೊಸ ವರ್ಷಕ್ಕೆ ರಾಜ್ಯ ರಾಜಕೀಯದಲ್ಲಿ ಸಂಕ್ರಮಣನ ಆಗಿದ್ರೆ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಕಡೆಗೆ ಚರ್ಚೆ ಹಿಂದೆಯೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು ಆಗ ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ
ನಳಿನ್ ಕುಮಾರ್ ಕಟೀಲ್ ಅವರು ಮುಂದಾಗಿದ್ದರು ಈಗ ಮತ್ತೆ ನಾಯಕತ್ವ ಬದಲಾವಣೆ ಬಗ್ಗೆ ಯತ್ನಾಳ್ ಅವರು ಪರೋಕ್ಷವಾಗಿ ಮಾತನಾಡಿದ್ದಾರೆ ನೇರವಾಗಿ ಹೇಳಿಲ್ಲ ಈ ನಡುವೆ ಜನವರಿ 15 16 ರಂದು ಎರಡು ದಿನ ಅಮಿತ್ ಶಾ ಅವರು ಬರ್ತಾರೆ ಶಾ ಪ್ರವಾಸದ ಹೊತ್ತಲ್ಲೇ ಬದಲಾವಣೆಯ ಮಾತನಾಡಿದ್ದಾರೆ ಯತ್ನಾಳ್ ಅವರು ಅದು ಅಮಿತ್ ಶಾ ಅವರು ಬರೋ ಮುಂಚಿತವಾಗಿನೇ ಬದಲಾವಣೆ ಆಗಬಹುದು ಅಮಿತ್ ಶಾ ಅವರು ಬಂದು ಹೋದ ನಂತರವೂ ಕೂಡ ಆಗಬಹುದು ಒಟ್ಟಿನಲ್ಲಿ ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡಿದಂತೆ ಸಂಕ್ರಾಂತಿಯ ನಂತರ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗಬಹುದು ಅದು ಸಂಪುಟ ವಿಸ್ತರಣೆಯ ವಿಚಾರದಲಾಗಬಹುದು ಸಂಪುಟ ಪುನರ್ರಚನೆ ವಿಚಾರದಲಾಗಿರಬಹುದು ಇಲ್ಲ ನಾಯಕತ್ವದ ಬದಲಾವಣೆ ವಿಚಾರನೆ ಆಗಿರಬಹುದು ಎಲ್ಲವನ್ನ ಕೂಡ ಗುಡಾರ್ಥದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ದಾರೆ ಹಾಗಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೆ ಏನು ಹೇಳಿದ್ರು ಇವತ್ತು ಏನು ಹೇಳಿದ್ದಾರೆ ನೋಡೋಣ 125 ಕೋಟಿ ರೂಪಾಯಿ ಬಂದಿದ್ದನ್ನ ನಮ್ಮ ಮುಖ್ಯಮಂತ್ರಿಗಳೇ ತಕೊಂಡ್ರು ತಕೊಂಡಾಗ ಅವರಿಗೆ ನಮಗೆ ಜಗಳ ಚಾಲೂ ಆಗೈತೆ ಅವರ ಬಡೆ ಶಿವಮೊಗ್ಗಕ್ಕೆ ಹೋಗಿಲ್ಲಕತ್ತಾರೆ ಈಗ ನಮ್ಮದು ಮನೆ ಆಗೈತೆ ಸ್ವಲ್ಪ ಇನ್ನೇನು ಅವ್ರೇನು ಭಾಳ ದಿವಸ ಇರೋದಲ್ಲ ಅವ್ರದ್ದು ಬಂದೈತೆ ಯಾಕಂದ್ರೆ ಸಾಕು ಮ್ಯಾಗಿನವ್ರಿಗೆ ಸಾಕು ಸಾಕಾಗಿತ್ತು ಅವರು ಅದಕ್ಕೆ ಮನೆ ಉಮೇಶ್ ಕತ್ತಿರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶಿವಮೊಗ್ಗ ಮುಖ್ಯಮಂತ್ರಿಯೋ ಕರ್ನಾಟಕ ಮುಖ್ಯಮಂತ್ರಿ ಅಪ್ಪ ಅದು 125 ಕೋಟಿ ತಕ್ಕೊಂಡಿರ್ಲಿಲ್ಲ ಅಂದ್ರೆ ಇವತ್ತು ಈ ಗ್ಯಾಂಗ್ ಬಾಡಿಯಲ್ಲಿರುವಂತ ಎಲ್ಲ ರೋಡ್ನು ನಾವು ಸಿಮೆಂಟ್ ರೋಡ್ ತಗೊಂಡಿದ್ವಿ ಎಲ್ಲ ಕಂಪ್ಲೀಟ್ ಇಲ್ಲೇ ಇಲ್ಲ ಯಾವ ರೋಡು ಬಿಟ್ಟಿದ್ದಿಲ್ಲ ಆದ್ರೆ ತಕ್ಕೊಂಡ ಮ್ಯಾಗನು ಈಗ ಬಡದಾಳ ಹಾಕೈತಿವಿ ಅದನ್ನು ಬಿಡುದಿಲ್ಲ ನಾವು ತಗೊಂಡ್ ಬರ್ತೀನಿ ಅದನ್ನ ನಾವು ಉಮೇಶ್ ಹೇಳ್ದಂಗ ಅದನ್ನ ಹೆಂಗ್ ತರ್ತೀನಿ ತರ್ತೀನಿ ಬೆಂಗಳೂರು ಕಡೆಯವರು ಬಂದ ನಮ್ಮ ಬಿಜಾಪುರ ಮನೆಗೆ ಬಂದ ನಿಂತಿರ್ಬೇಕು ಈಗ ನಾವು ಹೋಗಿ ನಿಂದಿರ್ತೀವಿ ಎಲ್ಲಾರ ಮನೆ ಮುಂದೆ ಯಾಕಂದ್ರೆ ಉತ್ತರ ಕರ್ನಾಟಕ ಜನರಿಂದಲೇ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ಅವರು ಏನವ್ರು ಮಂಡ್ಯದಾಗ ಯಾರು ಓಟ್ ಹಾಕ್ತಾರ ಚಾಮರಾಜನಗರನಾಗ ಯಾರು ಓಟ್ ಹಾಕ್ತಾರ ಕೋಲಾರನಾಗ ಯಾರು ಓಟ್ ಹಾಕ್ತಾರ ಓಟ್ ಹಾಕೋರು ನಮ್ಮವ್ರ ಈ ಕಡೆ ಉತ್ತರ ಕರ್ನಾಟಕ ಜನನೇ ಒಂದು 100 MLA ಕಳ್ಸಿದಾಗ ಆ ಕಡೆ ಎಲ್ಲ ಗೋಳೆ ಮಾಡಿದ್ರು ಒಂದು 15 ಓಟ್ ಹಾಕ್ತಾರೆ 95 MLA ನಾವೇ ಇರ್ತೀವಿ ಬಿಜೆಪಿ ಹಿಂಗಾಗಿ ಮ್ಯಾಗಿನವ್ರಿಗೂ ಗುರ್ತಾಗೈತೆ ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನ ಮಾಡೋಣ ಮ್ಯಾಗ್ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳ ಮನಸ್ಸಾಗ ಬಂದ್ಬಿಟ್ಟದು ವಿಸ್ತರಣೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನೀವು ಮಾಧ್ಯಮದವರೇ ಅದನ್ನು ಎಬಸೀರಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತೋ ಪುನರ್ರಚನೆ ಆಗ್ತಿತ್ತು ಯಾವುದೂ ಖಚಿತ ಮಾಹಿತಿ ಇಲ್ಲ ನೀವು ಯಾವಾಗ ಯಾವಾಗ ಯಾರ ಪರವಾಗಿ ಹೊಡಿತೀರೋ ನಮಗೂ ಗೊತ್ತಿಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತೋ ಪುನರ್ರಚನೆ ಆಗ್ತಿತ್ತು ಮತ್ತೇನಾಗ್ತಿತ್ತು ಅನ್ನೋದು ಎಲ್ಲಾನು ಗೂಢಾರ್ಥಿದೆ ಯಾಕಂದರೆ ಮಕರ ಸಂಕ್ರಮಣ ನಂತರ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತದೆ ಸೂರ್ಯ ಉತ್ತರ ಪಥದಲ್ಲಿ ಬರ್ತಾನೆ ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು ಉತ್ತರಾಯಣ ಆಗ್ಬೋದು ಅಂತ ನನಗೆ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅದು ಏನೂ ಹೇಳೋದಲ್ಲ ನಾನಂತರ ಅಕ್ಷಾಂಶ ಇಲ್ಲ ದಯವಿಟ್ಟು ಇನ್ನು ಮ್ಯಾಗೂ ಹೇಳ್ತೀನಿ ನೀವು ಸಹೋದರಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ರವೀಶ್ ಹೇಗೆ ವಿಶ್ಲೇಷಣೆಯನ್ನ ಮಾಡೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಹೇಳಿಕೆಯನ್ನು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ರವೀಶ್ ಅರುಣ್ ಬಸನಗೌಡ ಪಾಟೀಲ್ ಅವರ ಹೇಳಿಕೆಯನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳಬಹುದು ಮತ್ತೆ ಈ ಒಂದು ಬಸನಗೌಡ ಪಾಟೀಲ್ ಅವರ ಹೇಳಿಕೆಯಿಂದ ಬದಲಾವಣೆ ಆಗುತ್ತೆ ಅಂದ್ರೆ ಇಷ್ಟು ದಿನಗಳ ಕಾಲ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾವ ಅರ್ಥದಲ್ಲಿ ಮತ್ತೆ ಬಿಜೆಪಿ ಒಳಗಿನ ತಲ್ಲಣಗಳೇನಿದೆ ಅದನ್ನು ಎಷ್ಟರ ಮಟ್ಟಿಗೆ ನಂಬೋದು ಈ ರೀತಿಯ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಏಕೆಂದರೆ ನಾಯಕತ್ವ ಬದಲಾವಣೆ ವಿಚಾರ ಈಗ ಉದ್ಭವ ಆಗಿರೋದಲ್ಲ ಕಳೆದ ಮಾರ್ಚ್ ತಿಂಗಳಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಈ ಅಧಿವೇಶನದ ಸಂದರ್ಭದಲ್ಲೇ ಈ ಒಂದು ನಾಯಕತ್ವ ವಿಚಾರವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಅಸಮಾಧಾನಗಳು ಕೂಡ ಭುಗಿಲೇಳುತ್ತೆ ಆ ಅಧಿವೇಶನದಲ್ಲೇ ಏನಾದರೂ ಆಗ್ಬಿಡುತ್ತೆ ಅಂತಲೂ ಕೂಡ ಸಭೆಗಳ ಮೇಲೆ ಸಭೆಗಳು ಕೂಡ ನಡೀತಾ ಇರುತ್ತೆ ಅದಾದ ಬಳಿಕ ಕೊರೋನಾ ಬರುತ್ತೆ ಮತ್ತೆ ಅದು ಒಂದು 2-3 ತಿಂಗಳುಗಳ ಕಾಲ ಮುಂದೆ ಹೋಗುತ್ತೆ ತದನಂತರ ಆಗಸ್ಟ್ನಲ್ಲಿ ಮತ್ತೆ ಒಂದು ರೀತಿಯಲ್ಲಿ ಈ ಅಸಮಾಧಾನ ಭುಗಿಲೇಳುತ್ತೆ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ಗೆ ಶಿಫ್ಟ್ ಆಗುತ್ತೆ ಸೆಪ್ಟೆಂಬರ್ ಆದಮೇಲೆ ಮತ್ತೆ ದೀಪಾವಳಿಗೆ ಶಿಫ್ಟ್ ಆಗುತ್ತೆ ಅದಾದಮೇಲೆ ಡಿಸೆಂಬರ್ ಎಂಡ್ಗೆ ಶಿಫ್ಟ್ ಆಗುತ್ತೆ ಈಗ ಮತ್ತೆ ಸಂಕ್ರಾಂತಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಈ ಹಿಂದೆ ಬಸನಗೌಡ ಪಾಟೀಲ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನಿಸಿದ್ರು ಮತ್ತೆ ಪಕ್ಷದ ರಾಜ್ಯಾಧ್ಯಕ್ಷರಿಂದ ಹಿಡಿದು ಯಡಿಯೂರಪ್ಪ ಟೀಮ್ ಏನಿತ್ತು ಆ ಟೀಮ್ ಕೂಡ ಒಂದು ರೀತಿಯಲ್ಲಿ ಮುಗಿಬಿದ್ದಿತ್ತು ಅಂದರೆ ಬಸನಗೌಡ ಪಾಟೀಲ್ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಆಗಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ನಾಯಕತ್ವದ ವಿರುದ್ಧ ಸದಾ ಒಂದು ರೀತಿಯಲ್ಲಿ ಚೀಟುವಂತಹ ಕೆಲಸ ನಡೀತಾ ಇದೆ ಅದನ್ನು ಜೀವಂತವಾಗಿಡುವಂತಹ ಕೆಲಸವನ್ನು ಒಂದು ಬಣ ಮಾಡ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಏಕೆಂದರೆ ಪದೇ ಪದೇ ಹೈಕಮಾಂಡ್ ಸ್ಪಷ್ಟನೆ ಕೊಡ್ತಾ ಇದೆ ಅರುಣ್ ಸಿಂಗ್ರವರು ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರೂ ಕೂಡ
ಈ ರೀತಿಯ ಬಹಿರಂಗವಾದ ಹೇಳಿಕೆಗಳು ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಡುವಂತ ಹೇಳಿಕೆಗಳು ಏನಿದೆ ಇದು ಪಕ್ಷದ ಮೇಲೆ ಮತ್ತೆ ಆಡಳಿತ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುತ್ತೆ ಹಾಗಾಗಿ ಇದಕ್ಕೆ ಅಮಿತ್ ಶಾ ಅವರು ಕೂಡ ಸಿಆರ್‌ಪಿಎಫ್ ಒಂದು ಶಿಬಿರ ಉದ್ಘಾಟನೆಗೋಸ್ಕರವಾಗಿ 15 ಮತ್ತೆ 16 ರಂದು ಕರ್ನಾಟಕ ರಾಜ್ಯ ಪ್ರವಾಸ ಮಾಡೋದಕ್ಕೆ ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದೇ ಸಂದರ್ಭದಲ್ಲೂ ಕೂಡ ಈ ನಾಯಕತ್ವ ವಿಚಾರವಾಗಿ ಮಾತನಾಡ್ತಾರಾ ಅಥವಾ ಪಕ್ಷ ಸಂಘಟನೆ ವಿಚಾರಕ್ಕೆ ಬೇರೆ ಬೇರೆ ನಾಯಕರುಗಳ ಜೊತೆ ಮಾತನಾಡಿ ಅವಾಗಲೇ ಡಿಸೈಡ್ ಮಾಡ್ಬಿಡ್ತಾರಾ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸುತ್ತಾ ಇದೆ ಆದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕೂಡ ಹೈ ಕಮಾಂಡ್ ಗೆ ಆಗ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಹಾಗಾಗಿ ಬಿಜೆಪಿ ಒಳಗಿನ ಈ ತಲ್ಲಣ ಯಾವಾಗ ನಿಲ್ಲುತ್ತೆ ಮತ್ತೆ ಈ ಒಂದು ಸಂಕ್ರಾಂತಿಯ ನಂತರ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅಥವಾ ಬದಲಾವಣೆ ಅನ್ನೋ ಪ್ರಶ್ನೆಗೆ ಬಿಜೆಪಿ ಹೈ ಕಮಾಂಡ್ ಯಾವ ರೀತಿ ಫುಲ್ ಸ್ಟಾಪ್ ಇಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಒಂದಂತೂ ಸತ್ಯ ನಾಯಕತ್ವದ ವಿರುದ್ಧ ಅಸಮಾಧಾನದ ಹೊಗೆ ಏನಿದೆ ಅದನ್ನ ಸದಾ ಜೀವಂತವಾಗಿಡುವಂತ ಕೆಲಸವನ್ನ ಯಡೂರಪ್ಪ ವಿರೋಧಿ ಬಣ ಮಾಡ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟ ಅಂತಾನೆ ಹೇಳಬಹುದು ಅವರು ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು